ಕರ್ನಾಟಕ ಪ್ರವಾಸದ ಬಗ್ಗೆ ನರೇಂದ್ರ ಮೋದಿ ಟ್ವೀಟ್. ಕರ್ನಾಟಕದ ಜನತೆಯ ನಡುವೆ ಇರಲು ಉತ್ಸುಕನಾಗಿರುವೆ. ಸುಮಾರು 10,000 ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತೀನಿ ಅಂತ ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. ಈ ಕಾಮಗಾರಿಗಳು ಜಲಶಕ್ತಿ, ರಸ್ತೆ ಒಳಗೊಂಡಿದೆ. ಹೊಸದಾಗಿ ಕಂದಾಯ ಗ್ರಾಮಗಳನ್ನು ಘೋಷಿಸಲಾಗಿದೆ. ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ವಿತರಿಸಲಾಗುವುದು ಅಂತ ಟ್ವೀಟ್ ಮಾಡಿ ಪ್ರಧಾನಿ ಮೋದಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಂದು ರಾಜ್ಯದಲ್ಲಿ ಮೋದಿ ಹವಾ. ಕಲ್ಯಾಣ ಕರ್ನಾಟಕದಲ್ಲಿ ಪ್ರಧಾನಿ ಮಿಂಚಿನ ಸಂಚಾರ ನಡೆಸಲಿದ್ದು, ಟ್ವೀಟ್ ಮೂಲಕ ರಾಜ್ಯಕ್ಕೆ ಬರ್ತಿರುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ತಾನು ಭಾಗಿಯಾಗ್ತೇನೆ ಅನ್ನೋದನ್ನ ಟ್ವೀಟ್ ಮೂಲಕ ಹಂಚಿಕೊಂಡಿದ್ದಾರೆ ಪ್ರಧಾನಿ. ಕರ್ನಾಟಕ ಪ್ರವಾಸದ ಬಗ್ಗೆ ನರೇಂದ್ರ ಮೋದಿ ಟ್ವೀಟ್. ಕರ್ನಾಟಕದ ಜನತೆಯ ನಡುವೆ ಇರಲು ನಾನು ಉತ್ಸುಕನಾಗಿದ್ದೇನೆ. ಸುಮಾರು 10,000 ಕೋಟಿ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಅಥವಾ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಗುವುದು. ಈ ಕಾಮಗಾರಿಗಳು ಜಲಶಕ್ತಿ, ರಸ್ತೆಗಳು ಒಳಗೊಂಡಿವೆ ಮತ್ತು ಹೊಸದಾಗಿ ಘೋಷಿಸಲಾದ ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು ಅಂತ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ. ಯಾದಗಿರಿಗೂ ಬರ್ತಿದ್ದಾರೆ ಪ್ರಧಾನಿ. ಅಲ್ಲಿನ ಚಿತ್ರಣವನ್ನ ನೀಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ, ಇದೇ ಮೊದಲ ಬಾರಿಗೆ ಪ್ರಧಾನಿ ಯಾದಗಿರಿಗೆ ಆಗಮಿಸ್ತಾ ಇದ್ದಾರೆ. ಐತಿಹಾಸಿಕ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ಸಾಕ್ಷಿಯಾಗ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಸಿದ್ಧತೆಗಳು ಕಂಡು ಬರ್ತಾ ಇದೆ? ಎಷ್ಟು ಹವಾ ಮೂಡ್ತಾ ಇದೆ ಪ್ರಧಾನಿ ಬರ್ತಾ ಇದ್ದಾರೆ ಅನ್ನುವಂತಹ ದೃಷ್ಟಿಯಿಂದ? ಎಸ್ ಪ್ರತಿಭಾ, ಏನು, ಯಾದಗಿರಿ ಜಿಲ್ಲೆಗೆ ಇದೇ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸ್ತಾ ಇರೋದರಿಂದ ಇಲ್ಲಿನ ಜನರಲ್ಲಿ ಸಾಕಷ್ಟು ಕೂಡ ಖುಷಿ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಈ ಸಾರಿ BJP ಟಾರ್ಗೆಟ್ ಮಾಡಿದೆ. ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ SC ಮತ್ತು SC ಜನಾಂಗಗಳು ಇರೋದರಿಂದ ಸಾಕಷ್ಟು ಕೂಡ ನರೇಂದ್ರ ಮೋದಿ ಅವರ ಭಾಷಣ ಮೇಲೆ ಕುತೂಹಲ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಕಾರ್ಯಕ್ರಮದ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಏನೋ ಈಗೆಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಮಿಸ್ತಾರೆ ಅಂದರೆ 12 ಗಂಟೆ ಸುಮಾರಿಗೆ ಈ ಒಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೊಡೆಕಲ್ ಹೊರವಲಯದಲ್ಲಿ ಬೃಹತ್ ಆಗಿರ್ತಕ್ಕಂಥ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ಎಲ್ಲ ಏನು ಜಿಲ್ಲಾ ಮತ್ತು SPG ಅವರ ಅಧಿಕಾರಿಗಳು ಎಲ್ಲವನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡ್ತಾ ಇರುವಂಥ ದೃಶ್ಯವನ್ನು ಕಾಣಬಹುದಾಗಿರ್ತಕ್ಕಂಥದ್ದು. ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಏನು CM ಬಸವರಾಜ ಬೊಮ್ಮಾಯಿ, ರಾಜ್ಯಪಾಲ ಏನು ಗೆಹ್ಲೋಟ್ ಅವರು ಸೇರಿದಂತೆ ಕೇಂದ್ರದ ಸಚಿವರು, ರಾಜ್ಯದ ಸಚಿವರು ಸೇರಿ 12ಕ್ಕೂ ಹೆಚ್ಚು ಜನ ಈ ಒಂದು ಆಸನದಲ್ಲಿ ಆಸೀನರಾಗಲಿದ್ದಾರೆ. ಅದರ ಜೊತೆಗೆ ಏನು ಇನ್ನೊಂದು ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ, ಇಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಏನು ಸುಮಾರು 2-3 ಲಕ್ಷ ಜನ ಈ ಒಂದು ಕಾರ್ಯಕ್ರಮಕ್ಕೆ ಸೇರುವ ನಿರೀಕ್ಷೆ ಇದ್ದರಿಂದ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. ಅಂದರೆ ಇಲ್ಲಿ VIPಗಳ ಒಂದು ಆಸನ ಒಂದು ಕಡೆ ಮಾಡಿದರೆ ಇನ್ನೊಂದು ಸಾಮಾನ್ಯ ಜನರು ಕೂಡ ಕುಂತ್ಕೊಳ್ಳೋಕೆ ಇನ್ನೊಂದು ಆಸನ ವ್ಯವಸ್ಥೆ ಮಾಡಿದ್ದು. ಸುಮಾರು 1 ಲಕ್ಷಕ್ಕೂ ಅಧಿಕ ಏನು ಆಸನದ ವ್ಯವಸ್ಥೆಯನ್ನು ಇಲ್ಲಿ ಕಾಣಬಹುದಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ದೃಶ್ಯ ತೋರಿಸ್ತಾ ಹೋಗ್ತೀವಿ, ಜನರು ಕೂಡ ಈಗ 9:30 ಆಗಿದೆ, ಆದರೆ ಎಲ್ಲ ರೀತಿಯಿಂದ ಜನರು ಕೂಡ ಬಂದು ಆಸನದಲ್ಲಿ ಆಸೀನರಾಗಿದ್ದಾರೆ. ಸಾಕಷ್ಟು ರೀತಿಯ ಜನರು ಕೂಡ ಇನ್ನೂ ಬರ್ತಾ ಇದ್ದಾರೆ. ಅಂದರೆ ಈ ಒಂದು ಕಾರ್ಯಕ್ರಮ ಏನು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಆಗಿರ್ತಕ್ಕಂಥ ಏನು ಸ್ಕಾಡಾ ಗೇಟ್ ಅಂದರೆ, ಈ ಸ್ಕಾಡಾ ಗೇಟಿಂದ ಯಾದಗಿರಿ ಜಿಲ್ಲೆ ಸೇರಿದಂತೆ ರಾಯಚೂರು ಇರ್ಬೋದು, ವಿಜಯಪುರ, ಕಲಬುರಗಿ ಈ 3 ಜಿಲ್ಲೆಗಳಿಗೆ ಸಾಕಷ್ಟು ರೀತಿಯ ಒಂದು ಲಾಭ ಕೊಡ್ತಕ್ಕಂಥ ಒಂದು ಯೋಜನೆ. ಜೊತೆಗೆ ಏನು ಒಂದು ರೈತರಿಗೆ ಲಾಭ ಕೊಡೋದಾದರೆ ಇನ್ನೊಂದು ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸ್ತಕ್ಕಂಥ ಜಲಧಾರೆ ಯೋಜನೆ ಅಡಿ ಇರ್ತಕ್ಕಂಥ ಏನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಈ ಒಂದು ಯೋಜನೆ ಸುಮಾರು 210 ಗ್ರಾಮಗಳಿಗೆ ಜೊತೆ 3 ಪಟ್ಟಣಗಳಿಗೆ ಕುಡಿಯುವ ಮತ್ತು ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳು ಒಳಗೊಂಡಿರ್ತಕ್ಕಂಥದ್ದು. ಇದು ಏನು ನಾರಾಯಣಪುರ ಜಲಾಶಯ, ಅದರಲ್ಲಿಂದ ಇಡೀ ಜಿಲ್ಲೆಯ ಜನರಿಗೆ ನೀರು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ಆಗ್ತಾ ಇರುವಂಥದ್ದು. ಯಾಕಂದರೆ ಈ ಸ್ಕಾಡಾ ಗೇಟ್ ಇರ್ಬೋದು, ಬಹುಗ್ರಾಮ ಕುಡಿಯುವ ನೀರಿನ ಜೊತೆಗೆ ಏನು ಚೆನ್ನೈ ಸುರತ್ ಎಕ್ಸ್ಪ್ರೆಸ್ ಏನು ವೇ ಇದೆ, ಅದು ಕೂಡ ಇವತ್ತು ನರೇಂದ್ರ ಮೋದಿ ಅವರು 2,000 ಕೋಟಿ ವೆಚ್ಚದಲ್ಲಿ ಇದು ಆಗ್ತಾ ಇದೆ, ಅದನ್ನು ಕೂಡ ಅಡಿಗೆಲ್ಲಾಕಿದ್ರೆ ಒಟ್ಟಾರೆ ನರೇಂದ್ರ ಮೋದಿ ಅವರು ಯಾದಗಿರಿ ಜಿಲ್ಲೆಗೆ ಪ್ರಥಮ ಬಾರಿಗೆ ಬರ್ತಾ ಇದ್ದರೂ ಕೂಡ ಅಭಿವೃದ್ಧಿಯ ಮಹಾಪುರವನ್ನೇ ಹರಿಸ್ತಾ ಇರತಕ್ಕಂಥದ್ದು. ಸುಮಾರು 10,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಒಂದು ಈ ಒಂದು ವೆಚ್ಚದಲ್ಲಿ ಯಾದಗಿರಿ ಜಿಲ್ಲೆಗೆ ಒಂದು ಭರಪೂರ ಗಿಫ್ಟನ್ನು ಕೂಡ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದ್ರಿಂದ ಯಾದಗಿರಿ ಜನರಲ್ಲಿ ಸಹಜವಾಗಿ ಖುಷಿ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲಿ ಜನರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸ್ತಿದ್ದಾರೆ ಪ್ರತಿಮಾ. ಪ್ರಮುಖವಾಗಿ ಪರಶುರಾಮ, ಪ್ರಧಾನಿ ಆಗಮಿಸ್ತಾ ಇರೋದ್ರಿಂದ ಎಲ್ಲ ಯೋಜನೆಗಳಿಗೆ ಚಾಲನೆಯನ್ನು ಕೊಡೋದ್ರಿಂದ ಇಲ್ಲಿನ ಭಾಷಣದಲ್ಲಿ ಪ್ರಧಾನಿ ಏನು ಮಾತನಾಡ್ತಾರೆ ಆ ಕುತೂಹಲ ಖಂಡಿತ ಇರುವಂಥದ್ದು. ಎಲ್ಲೋ ಅಭಿವೃದ್ಧಿಯ ಟ್ರಂಪ್ ಕಾರ್ಡೇ ಇಲ್ಲಿ ಪ್ರಮುಖವಾದಂಥ ಅಸ್ತ್ರ ಆಗತ್ತಾ ಅಂತ, ಬರುವಲ್ಲಿರುವಂಥ ಚುನಾವಣೆಯಲ್ಲೂ ಕೂಡ ಬಹಳ ಪ್ರಮುಖ ಪಾತ್ರ ವಹಿಸೋದ್ರಿಂದಾಗಿ ಬಹಳ ದೊಡ್ಡ ಹವಾ ಸೃಷ್ಟಿಸ್ತಾರಾ ಪ್ರಧಾನಿ ಅಂತ.
ಎಸ್ ಪ್ರತಿಮಾ ಏನು ಪ್ರಧಾನಮಂತ್ರಿ ಪ್ರಥಮ ಬಾರಿಗೆ ಬರ್ತಾ ಇದ್ರು ಕೂಡ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗೆ ಒಂದು ಬರಪುರ ಗಿಫ್ಟ್ ಕೊಟ್ಟಿರೋದು ಇದರ ಹಿಂದೆ ಒಂದು ರಾಜಕೀಯ ತಂತ್ರಗಾರಿಕೆ ಕೂಡ ಒಳಗೊಂಡಿರ್ತಕ್ಕಂಥದ್ದು. ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಒಂದು ಯಾದಗಿರಿ ಮತ್ತು ಕಲಬುರಗಿ ಪ್ರಮುಖವಾಗಿ ನೋಡಿದರೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಏನು ರಾಜಕೀಯ ಕರ್ಮಭೂಮಿ ಗುರುಮಠಕಲ್ ಕ್ಷೇತ್ರದ ಸತತ 8 ಬಾರಿ ಗೆದ್ದಿದ್ದರೆ ಈ ಒಂದು ಯಾದಗಿರಿ ಮತ್ತು ಕಲಬುರಗಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹಿಡಿತವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹೊಂದಿದ್ದಾರೆ. ಹಾಗೆ ರಾಜಕೀಯವಾಗಿ ಈ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಏನು ಎಸ್ಸಿ ಮತ್ತು ಎಸ್ಟಿ ಜನರ ಹೆಚ್ಚಾಗಿರುವಂಥದ್ದು ಅವರ ಒಂದು ಓಟನ್ನು ಕೂಡ ಇಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡಿರ್ತಕ್ಕಂದರೆ ಪ್ರಥಮ ಬಾರಿಗೆ ನರೇಂದ್ರ ಮೋದಿ ಅವರು ಕರ್ನಾಟಕ ಒಟ್ಟಾರೆ ಪ್ರವಾಸ ಅಭಿವೃದ್ಧಿ ಟ್ರಂಪ್ ಕಾರ್ಡ್ ಅಳವಡಿಸಿದರೆ ಇನ್ನು ಮುಂದೆ ಕೂಡ ಏನು ಚುನಾವಣೆ ಏನು ಬರ್ತಾ ಇದೆ ಆ ಒಂದು ದೃಷ್ಟಿಯಿಂದ ಅಭಿವೃದ್ಧಿ ಹಂತದಲ್ಲೇ ನಾವು ಹೋಗ್ತಾ ಇದ್ದೀವಿ, ಅಭಿವೃದ್ಧಿ ಮೂಲಕವೇ ನಾವು ಜನರ ಬಳಿಗೆ ಹೋಗಿದ್ದೀವಿ ಎಂಬ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಏನು ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ ಇರ್ಬೋದು ಮತ್ತು ಏನು ಕಲಬುರಗಿ ರಾಯಚೂರು ಕೆಲವು ಹಿಂದುಳಿದಕ್ಕಂಥ ಜಿಲ್ಲೆಗಳಾಗಿರ್ತವೆ. ಅಂದರೆ ಯಾದಗಿರಿ ಮಹತ್ವಾಕಾಂಕ್ಷೆ ಜಿಲ್ಲೆ ಆಗಿರ್ತಕ್ಕಂಥ ಕೇಂದ್ರ ಸರ್ಕಾರದ್ದು ಮತ್ತು ರಾಯಚೂರು ಕೂಡ ಮಹತ್ವಾಕಾಂಕ್ಷೆ ಜಿಲ್ಲೆ ಆಗಿರ್ತದೆ. ಹಾಗಾಗಿ ಮಹತ್ವಾಕಾಂಕ್ಷೆ ಜಿಲ್ಲೆಗೆ ಈಗ ನರೇಂದ್ರ ಮೋದಿ ಬರ್ತಾ ಇರೋದ್ರಿಂದ ನಾವು ಅಭಿವೃದ್ಧಿ ದೃಷ್ಟಿಯಿಂದಲೇ ನಾವು ಮತ ಕೇಳ್ತಾ ಇದ್ದೀವಿ ಅನ್ನುವ ಒಂದು ಟ್ರಂಪ್ ಕಾರ್ಡ್ ಇಲ್ಲಿ ಸಂಪೂರ್ಣವಾಗಿ ವರ್ಕೌಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಪ್ರತಿಮಾ, ಥ್ಯಾಂಕ್ ಯು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.